ಅಂತಾ ವಿಶಾಲವಾದ ಮನೆಯಲ್ಲಿ ಭವ್ಯವಾದ ರೂಮ್ಗಳಿವೆ. ಯಾವುದಾದ್ರೂ ಒಂದು ರೂಮಲ್ಲಿ ಕುಶನ್ ಬೆಡ್ ಮೇಲೆ ಹೀಟರ್ ಹಾಕೊಂಡು ಎಸಿ ಹಾಕೊಂಡು ಮಲ್ಕೋಬಹುದಲ್ಲ, ಇಲ್ಲೇ ಮಲ್ಕೊಳ್ತಾ ಇದ್ದೀರಾ? ನ್ಯಾಯವಾಗಿ ನಾವು ಇಲ್ಲಿ ಮಲಗೋದೇ ತಪ್ಪು, ನಮಗೇನ್ ಔಟ್ಹೌಸ್ ಕೊಟ್ಟಿದ್ ಅರ್ಥಾನೆ? ಈ ಮನೆಯಿಂದ ನೀನೇನಾರು ಕತ್ಕೊಂಡು ಹೋಗ್ಬಿಡ್ತೀವೋ ಏನೋ ಅಂತ ನಿನ್ ಕಾವಲಾಗಿ ಇಲ್ಲಿ ಮಲಗಿದೀನಿ ಅಷ್ಟೇ. ಹ್ಮ್, ಸರಿ ಸರಿ ನೋಡಯ್ಯ, ಎಲ್ಲ ಇದ್ದು ಅನುಭವಿಸೋದಕ್ಕೆ ನನ್ನ ಹಾಗೆ ಕೇಳ್ಕೊಂಬಂದಿರ್ಬೇಕು. ಹಾ ಸರಿ ಸರಿ ನೋಡು, ಸೀಸನ್ ಟೈಮು, ಯಜಮಾನರು ಯಾವ ಗಳಿಗೆ ಯಾವ ಕಾಲದಲ್ಲಿ ಬರ್ತಾರೆ ಅಂತ ಹೇಳಕ್ಕಾಗಲ್ಲ. ಆ ಫೋನ್ ತೆಗೆದು ನಿನ್ ಕಿವಿ ಹತ್ರ ಇಟ್ಕೋ. ಹ್ಮ್, ಗೊರಕೆ ಹೊಡೆದು ಬಿಟ್ಟಿರ. ಸಣ್ಣ ಡಾಕ್ಟರ್, ಗುಡ್ ನೈಟ್. ಗುಡ್ ನೈಟ್. ಅಲ್ಲ, ಇಷ್ಟೆಲ್ಲ ಪ್ರೀತಿಸೋನು ಅವಳ ಅಡ್ರೆಸ್ ತಿಳ್ಕೊಂಡು ಅವಳ ಎಲ್ಲಿದ್ದಾಳ ಅಲ್ಲಿಗೆ ಹುಡುಕೊಂಡು ಹೋಗೋತಾನೆ? ನೀನೊಬ್ಳೆನ ಬುದ್ಧಿವಂತ, ನಮ್ಗೆಲ್ಲ ದೇವ್ರೇನ್ ಒಳಗೆ ಸಂಗಡಿನ ಕೊಟ್ಟಿದ್ದಾನೆ. ಅವಳ ಅಡ್ರೆಸ್ ಹುಡುಕಕ್ಕೆ ಎಲ್ಲಾ ದಾರಿನೂ ಟ್ರೈ ಮಾಡ್ಬಿಟ್ಟಿದ್ದೀನಿ. ಟೆಲಿಫೋನ್ ಡೈರೆಕ್ಟ್ರಿ ರಾಧಾ ಅಂತ ಹೆಸರು ಎಲ್ಲಾ ಅಡ್ರೆಸ್ ಲೆಟರ್ ಬರ್ತಿದ್ದೀನಿ, ಒಬ್ರು ರಿಪ್ಲೈ ಮಾಡ್ಲಿಲ್ಲ. ಒಂದಿನ ಯಜಮಾನ್ರೇ ರಾಧಾ ಅಡ್ರೆಸ್ ಬಗ್ಗೆ ಕೇಳಿದೆ. ಏನೋ ಮುದುಕೃಷ್ಣ, ಏನ್ ಸಮಾಚಾರ? ಅದು ರಸ್ತೆಯಲ್ಲಿ ರಾಧಮ್ಮನವರು ಹಳೆ ಫ್ರೆಂಡ್ ಒಬ್ರು ಸಿಕ್ಕಿದ್ರು. ರಾಧಮ್ಮನವ್ರು ನೋಡಿ ತುಂಬಾ ದಿನ ಆಯ್ತು, ಅವ್ರ ಅಡ್ರೆಸ್ಸು ಅಥವಾ ಫೋನ್ ನಂಬರ್ ಬೇಕು ಅಂದ್ರು. ಅದೇ ನಿಮ್ಮ ಹತ್ರ ಕೇಳ್ಬಿಟ್ಟು ಹೇಳ್ತೀನಿ ಅಂದೆ. ಏನ ಫೋನ್ ನಂಬರ ನೋಡ, ಹಾಗೆ ಸಿಕ್ ಸಿಕ್ದವ್ರಿಗೆಲ್ಲ ಫೋನ್ ನಂಬರ್ ಕೊಡಕ್ಕಾಗಲ್ಲ, ಹೋಗಿ ಹೇಳ್ಬಿಡು. ಅಲ್ಲ, ಚಿಕ್ಕ ವಯಸ್ಸಲ್ಲಿ ಅವ್ರು ಇವರು ತುಂಬಾ ಕ್ಲೋಸ್ ಅಂತೆ, ಅದಕ್ಕೆ ಬೇಡ ಕಣ್ಕಂಡ್ರೆಲ್ಲ ಫೋನ್ ನಂಬರ್ ಕೊಡಕ್ಕಾಗತ್ತ? ನಾನೇ ಇಲ್ಲ ಅಂತ ಹೇಳ್ಬಿಡ್ತೀನಿ, ಕೊಡ್ಲೇಬಾರ್ದು. ಅಯ್ಯೋ, ನೋಡ್ತಾ ಇರು, ಒಂದಲ್ಲ ಒಂದಿನ ನನ್ನ ರಾಧಾ ಫಾರಿನಿಂದ ಬರ್ತಾಳೆ. ಬರ್ತಿದ್ದಾಗೆ ನನ್ನ ನೋಡಿ ಮೈ ಡಿಯರ್ ಮುದ್ದು ಅಂತ ಹೇಳಿ ನನ್ ತಪ್ಕೊಂಡು ಮುದ್ಕೊಡ್ತಾಳೆ. ಅವತ್ತು ಅವತ್ತು ನಿಮಗೆಲ್ಲ ಗೊತ್ತಾಗುತ್ತೆ ಈ ಮುದ್ದು ಕೃಷ್ಣ ಏನು ಅಂತ. ಸಾಕು ಸಾಕು ಮಲ್ಕು ಈಗ. ಸ್ಲೀಪಿಂಗ್ ಬೆಡ್ ಇಂದ ಇದ್ದಿಲ್ಲ, ಫೋನ್ ಬೇರೆ ಒಂದೇ ಸಮ ರಿಂಗಿಂಗ್. ಹಲೋ, ರಾಧಾ ಎಸ್ಟೇಟ್ ವಾಚ್ ಮ್ಯಾನ್ ಮಿಸ್ಟರ್ ಸಿಂಗಾರಪ್ಪ ಸ್ಪೀಕಿಂಗ್. ಇಂಗ್ಲಿಷ್ ಬೇರೆ ಮಾತಾಡ್ತೀಯೋ ಮಿಸ್ಟರ್ ಸಿಂಗಾರಪ್ಪ ಅಂತ? ಏ, ನಾನ್ ಕಡ ನಿಮ್ ಯಜಮಾನ. ಏ, ಯಾವನ್ರಿ ಅವ್ನ್ ನನ್ಗೆ ಯಜಮಾನ? ಎಲ್ಲ ಇವನ ಲೇ, ನಾನು ನಿಮ್ ಯಜಮಾನ್ರು ಚಂದ್ರಶೇಖರ್ ಮಾತಾಡ್ತಾ ಇರೋದು. ನಮಸ್ಕಾರ ಬುದ್ಧಿ. ಇಡಿಯಟ್ ಅಂದ್ರ ಏನೇನಿ? ಆಮೇಲೆ ನನ್ನ ಮಗಳು ರಾಧಾ ಫಾರಿನಿಂದ ಬೆಂಗಳೂರಿಗೆ ಬಂದಿದ್ದಾಳೆ. ರಾಧಮ್ಮ ಫಾರಿನಿಂದ ಬೆಂಗಳೂರಿಗೆ ಬರ್ತಾ ಇದ್ದಾರ? ನಾಳೆ ಅವಳು ಅವಳು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮ ಎಸ್ಟೇಟ್ಗೆ ಬರ್ತಿದ್ದಾರೆ. ಬೆಂಗಳೂರಿಂದ ಇಲ್ಲಿ ಬರ್ತಿದಾರ? ಐದು ಜನ ಫ್ರೆಂಡ್ಸ್ ಅಂತ ಬರ್ತಾ ಇದಾರೆ. ಬರ್ಲಿ ಬರ್ಲಿ, ಅಲ್ಲಿಗೆ ಕಾರ್ ಕಳ್ಸ್ಬಿಡ. ಏ ಬೇಡ ಬೇಡ, ಅವರು ಬಸ್ ನಲ್ಲಿ ಬರ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ಸುತ್ತಮುತ್ತ ಜಾಗ ಪರಿಸರ ಎಲ್ಲ ನೋಡ್ಕೊಂಡ್ ಬರ್ಬೇಕಂತೆ. ನೀನು ಯಾರನ್ನಾದ್ರೂ ಬಸ್ ಸ್ಟ್ಯಾಂಡ್ ಕಳಿಸು. ಬಸ್ ಸ್ಟ್ಯಾಂಡ್ಗೆ ಕಾರ್ ಕಳ್ಸ್ಬಿಡ್ಲಾ? ಸರಿ ಸರಿ.